ಹಾಗೆ ನೋಡಬೇಡಿ ಮಾ. ನಿಮ್ಮ ಭಯನ ಮುಚ್ಚೋದಿಕ್ಕೆ ಕೋಪ ನಟಿಸ್ತಿದ್ದೀರಾ ಅಂತ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ನನಗೆ. ಭಯ ನನಗೆ ಯಾಕೆ? ನೀನು ಎಷ್ಟೇ ಅಸ್ತ್ರ ಪ್ರಯೋಗ ಮಾಡಿದ್ರು ಈ ಯುದ್ಧದಲ್ಲಿ ಗೆಲ್ಲೋದು ನಾನೇ. ಒಂದು ವೇಳೆ ನನ್ನ ಕೈಯಲ್ಲಿ ಆಸ್ತಿನ ಪಡ್ಕೊಳ್ಳಕ ಆಗಲಿಲ್ಲ ಇದ್ರಲ್ಲಿ ಸೋತೆ ಅನ್ಕೋ. ಹೆಸರು ಬದಲಾಯಿಸ್ಕೊತೀರಾ? ಇಲ್ಲ, ಆ ಕ್ಷಣದಲ್ಲೇ ನಿನ್ನ ಕಣ್ಣ ಮುಂದೆನೇ ನಾನು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀನಿ. ಇದು ಸತ್ಯ, ಇದೇ ಸತ್ಯ. ನೀನೇನು ಮಾ ಅವಳ ಮುಂದೆ ಹೋಗಿ ಆಗ ಚಾಲೆಂಜ್ ಮಾಡಿದ್ಯಾ? ಮಾಡಕ್ಕಿಂತ ಮುಂಚೆ ನನಗೆ ಕೇಳಬೇಕು ತಾನೆ. ಈಗ ನಾವು ಸತ್ತೋಗ್ಬಿಟ್ರೆ ಅವಳ ಮುಂದೆ ಸತ್ತೋಗ್ಬಿಡ್ತೀಯಾ? ನಾನು ಯಾಕೋ ಸಾಯ್ತೀನಿ? ಅವಳನ್ನ ಸಾಯಿಸ್ತೀನಿ. ಈ ರೇಣುಕಾದೇವಿ ಸುಮ್ ಸುಮ್ಮನೆ ಹುಟ್ಟಲಿಲ್ಲ, ಸುಮ್ ಸುಮ್ಮನೆ ಸಾಯೋದೂ ಇಲ್ಲ. ಶತ್ರುಗಳ ಮುಂದೆ ತಲೆ ತಗ್ಸೋ ಗತಿ ನಮ್ಮ ಜಾಯಮಾನಕ್ಕೆ ಬಂದಿಲ್ಲ. ಹಂಗಾರೆ ಬೇರೇನು ಮಾಡಬೇಕು ದಿದ್ಯಾಕಯ್ಯ? ಅತ್ಲಾಗೂ ಹೋಗದಂಗೆ ಇತ್ಲಾಗೂ ಬರದಂಗೆ ನಡುವೆ ಕಟ್ಟಿ ಹಾಕ್ಬಿಡ್ತಾಳಲ್ಲ ನಂದಿನಿ, ಅದೆಂಗ್ ಬಿಡಿಸ್ಕೋತೀಯ ವಕ್ರದುಂಡ? ತುಂಬಾ ಟೈಮ್ ಇಲ್ಲ ಮಾಮ್. ಆ ಮುತ್ಕಪ್ಪ ಹೇಳಿದಾನಲ್ಲ ಮ್ಯಾಕ್ಸಿಮಮ್ 15 ಡೇಸ್ ಅಂತ. ಅಷ್ಟೊಳಗೆ ನಾವು ಅನ್ಕೊಂಡಿದ್ ಮಾಡ್ಲಿಲ್ಲ ಅಂದ್ರೆ ನಿಮ್ ಪ್ರಾಣ ಕಳ್ಕೊತೀಯ, ನಾನು ಆಸ್ತಿ ಕಳ್ಕೊತೀನಿ. ನಿಮ್ ಕತೆ ಏನೋ ನನಗೆ ಗೊತ್ತಿಲ್ಲ ಮಾಮ್, ಆಸ್ತಿ ಮಾತ್ರ ನನಗೆ ಬರೋ ಹಾಗೆ ಮಾಡ್ಬಿಡು ಮಾಮ್. ಆಗುತ್ತೆ ಕಣ, ನೀನು ಅನ್ಕೊಂಡಿದ್ದು ನಾನು ಅನ್ಕೊಂಡಿದ್ದು ಎಲ್ಲ ಆಗೇ ಆಗುತ್ತೆ. ನೀವೆಲ್ಲ ಸ್ವಲ್ಪ ಹೊರಗಡೆ ಇರ್ತೀರಾ? ನಿಮ್ಮ ತಾಯಿಗೆ ಮೈಲ್ಡ್ ಹಾರ್ಟ್ ಅಟ್ಯಾಕ್ ಆಗಿದೆ. ಅಮ್ಮಂಗೆ ಹಾರ್ಟ್ ಅಟ್ಯಾಕ? ಹೌದು, ಅವ್ರು ತುಂಬ ಯೋಚನೆ ಮಾಡ್ತಾ ಇದ್ದಂಗೆ ಕಾಣುತ್ತೆ. ಬಿ ಪಿ ಬೇರೆ ಹೈ ಇದೆ. ಇನ್ಮೇಲೆ ಅದು ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ನಾವು ಸಾರಿ ಸರ್. ಅವ್ರ ಮನಸ್ಸಿಗೆ ಸ್ಟ್ರೈನ್ ಕೊಡಬೇಡಿ, ಮತ್ತೆ ಇದೇನಾದ್ರು ರಿಪೀಟ್ ಆದರೆ ಅವ್ರ ಪ್ರಾಣಕ್ಕೆ ಅಪಾಯ. ನಾನೇನು ಬರ್ತೀನಿ. ಮತ್ತೆಲ್ಲಿ ನಿನ್ನ ನೋಡದೆ ಸತ್ತೋಗ್ತೀನಿ ಅಂತ ಭಯ ಆಗಿತ್ತು. ನಿನ್ನ ನೋಡದೆ ಸತ್ತೋಗಿದ್ರೆ ನನ್ನ ಆತ್ಮಕ್ಷಾಂತಿ ಸಿಗ್ತಿರ್ಲಿಲ್ಲ ಕಣ. ಯಪ್ಪ ವಕ್ರತುಂಡ, ಅದ್ಯಾಕಯ್ಯ ಏನೇನೋ ಮಾತಾಡ್ತೀಯ? ನಿಂಗೇನು ಆಗೋಕ್ಕಿಲ್ಲ, ಕಲ್ಲು ಕಲ್ಲು ಗುಂಡು ಇದ್ದಂಗಿದೆಯಾ?
ವಸಿ ರಸ್ತೆ ತಗೊಂಡ್ರೆ ಎಲ್ಲ ಸರಿ ಹೋಯ್ತದೆ ಅಂತ ಡಾಕ್ಟರ್ ಹೇಳ್ಬಿಟ್ಟು ಹೋಗೋರಲ್ಲ. ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂದ್ಮೇಲೆ ರೆಸ್ಟ್ ತಗೊಂಡು ಏನಪ್ಪ ಪ್ರಯೋಜನ? ಮನೆಗೆ ದೀಪ ಹಚ್ಚಬೇಕಾಗಿರೋ ಸೊಸೆ ನನ್ನ ಮನಸ್ಸಿಗೆ ಬೆಂಕಿ ಹಚ್ಚಿಬಿಟ್ಲು. ಮಡ್ಲಲ್ಲಿ ಆಡ್ಕೊಂಡು ಬೆಳೆದ ಮಗ ಒಡ್ಲಿಗೆ ಕೆಂಡ ಹಾಕದ. ಎಲ್ಲ ಇದ್ದು ನಾನಾತೆ ಆಗ್ಬಿಟ್ಟೆ. ಅಮ್ಮ, ನಾನು ಬದುಕಿರೋವರೆಗೂ ಇನ್ನೊಂದ್ಸಲ ನಿನ್ನ ಬಾಯಲ್ಲಿ ಇಂಥ ಮಾತು ಬರಬಾರ್ದು. ನಾನು ಹೇಳದೆ ಇದ್ರೆ ಆ ಮಾತು ಸುಳ್ಳಾಗುತ್ತೇನಪ್ಪ. ನನಗೆ ಅಂತ ಏನೂ ಇಲ್ಲ. ಅಮ್ಮಂಗೆ ನೋವಾಗಬಾರ್ದು ಅಂತ ನೀನೇನೋ ಆಸ್ತಿ ಬರೆಯೋಕೆ ಹೋದೆ, ಆದರೆ ಅದಕ್ಕೂ ಆ ನಿಮ್ಮಪ್ಪ ಅಡ್ಡಿ ಬಂದ್ಬಿಟ್ಟ. ಅವರಂತೂ ಈ ಜನ್ಮದಲ್ಲಿ ಸರಿ ಹೋಗಲ್ಲ. ನನಗೂ ಅಷ್ಟೇ, ವಿಕಾರಿ ಪಟ್ಟ ತಪ್ಪಲ್ಲ. ಯಾಕಮ್ಮ ಹಾಗಂತೀರಾ? ಇನ್ನೇನು 10-15 ದಿವಸ ತಾನೆ. ಮಾವಯ್ಯ ಸರಿ ಹೋಗಿ ಆಚೆ ಬಂದ್ಬಿಟ್ರೆ ನಿಮ್ಮೆಲ್ಲ ನೋವು ಪರಿಹಾರ ಸಿಗುತ್ತಲ್ವಾ? ಹ್ಞೂ, ಸಿಗುತ್ತಮ್ಮ. ಅವ್ರು ಹುಷಾರಾಗಿ ಬರೋ ಅಷ್ಟರಲ್ಲಿ ನಾನು ಸತ್ತು ಹೋಗಿರ್ತೀನಿ. ಅದು ಒಂಥರ ಪರ್ಮನೆಂಟ್ ಪರಿಹಾರನೇ ಅಲ್ವಾ? ಅಮ್ಮ, ಯಾಕೆ ಇಷ್ಟೊಂದು ಎಕ್ಸೈಟ್ ಆಗ್ತಿದ್ಯಾ? ನೀನು ಈ ರೀತಿ ಒಳಗೊಳಗೆ ಕುರುಕ್ತಾ ಇರೋದ್ರಿಂದ ನಿನಗೆ ಹಾರ್ಟ್ ಪ್ರಾಬ್ಲಮ್ ಬಂದಿರೋದು. ಇವತ್ತೇ ಕೊನೆ. ಇನ್ನು ಯಾವತ್ತೂ ನಿನ್ನ ಮನಸ್ಸಲ್ಲಿ ನನ್ನ ಪಾಲಿಗೆ ಯಾರೂ ಇಲ್ಲ, ನನ್ನ ಅನಾಥೆ ಅನ್ನೋ ಯೋಚನೆ ಬರ್ಕೂಡ್ದು. ಅದಕ್ಕೆ ನಾನು ಅವಕಾಶನೂ ಕೊಡಲ್ಲ. ಬ್ಯಾಂಕಿಂದ ಆಸ್ತಿ ಪತ್ರ ತರಕ್ ಮಾಮ್. ಹಾಗಾದ್ರೆ ಇವತ್ತು ನಮ್ಮ ಕೆಲಸ ಸಕ್ಸಸ್ ಆಗುತ್ತೆ. ನಿಮ್ ಜನ್ಮಕ್ಕೆ ಆ ದರಿದ್ರ ದುಡ್ಡಿಗೋಸ್ಕರ ಇಂಥ ನಾಟಕ ಆಡ್ತೀರಾ? ಕಣೆ, ಸತ್ತೆ ಹೋದೋಳ ತರನೂ ನಾಟಕ ಆಡ್ತೀನಿ. ತಲತಲಾಂತರದಿಂದ ನಾಟಕ ಆಡ್ಕೊಂಡು ಬಂದಿರೋ ವಂಶ ನಮ್ದು. ನೀನೇನೆ ಮಾಡೋ ಹಾಗಿದ್ದೀಯಾ? ನಿಮ್ ಬಣ್ಣ ಬಯಲು ಮಾಡ್ತೀನಿ. ಈ ಆಸ್ತಿ ನಿಮ್ ಕೈ ಸೇರೋದನ್ನ ತಪ್ಪಿಸ್ತೀನಿ. ಹೌದಾ? ನೋಡ್ದಿಯ ಮಗನೇ, ನಿನ್ನ ಅತ್ತಿಗೆ ಸವಾಲ್ ಹಾಕ್ತಿದ್ದಾಳೆ. ನೀನು ತಿಪ್ಪರ್ಲಾಗ ಹಾಕಿದ್ರು, ಇನ್ನು 10 ಜನ್ಮ ಎತ್ತು ಬಂದರೂ ಇದನ್ನು ತಪ್ಪಿಸಕ್ಕಾಗ. ಇನ್ನು 10 ಜನ್ಮ ಅಲ್ಲ, 10 ನಿಮಿಷದಲ್ಲಿ ನಿನ್ನ ಯೋಗ್ಯತೆ ಆಚೆ ಕೇಳಿತೀನಿ. ಕಿಶೋರ್ ಅದು ಹೇಗೆ ಸೈನ್ ಮಾಡ್ತಾರೋ ನೋಡೇ ಬಿಡ್ತೀನಿ. ನಾನು ನೋಡೇ ಬಿಡ್ತೀನಿ. ಏಯ್, ಆ ಕಿಶೋರ್ ಏನಾದರೂ ನಿನ್ನ ಪರವಾಗಿ ನಿಂತ ಅಂದರೆ ಆ ಕ್ಷಣನೇ ನಿನ್ನ ಕಣ್ಣು ಮುಂದೆನೆ ನಾನು ಜೀವ ಬಿಟ್ಟುಬಿಡ್ತೀನಿ. ಹೋಗೆ, ಅದೇನು ಮಾಡ್ಕೊಳ್ತೀಯಾ ಮಾಡಿ ಹೋಗು, ಹೋಗೆ. ಎಷ್ಟು ಸಲ ಫೋನ್ ಟ್ರೈ ಮಾಡಿದೆ, ರಿಸೀವ್ ಮಾಡಬಾರ್ದಾ? ಲೈಫಲ್ಲ ಇದು ಇಂಪಾರ್ಟೆಂಟ್ ಕೆಲಸ, ಹಾಗಾಗಿ ಡಿಸ್ಟರ್ಬ್ ಆಗೋದು ಬೇಡ ಅಂತ. ಡಿಸ್ಟರ್ಬ್ ಆಗಬಾರ್ದು ಅಂತ ನೀವಿದ್ರೆ ನಿಮ್ಗೆ ಅಂತ ಯಾವ ಆಸ್ತಿನೂ ಉಳ್ಕೊಳ್ಳಲ್ಲ. ಅಮ್ಮನ ಪ್ರೀತಿ ಇದೆಯಲ್ಲ, ಅದಕ್ಕಿಂತ ಆಸ್ತಿ ಬೇರೆ ಇದೆ. ನೀವು ತಪ್ಪು ತಿಳ್ಕೊಂಡಿದ್ದೀರಾ, ಅಲ್ಲಿ ನಿಮ್ಮ ಅಮ್ಮ ಬಂದ್ಯಾ ಕಂದ? ನೀನ್ಯಾಕಮ್ಮ ಬರೋದಕ್ಕೂ ನಾನೇ ಬರ್ತಿದ್ನಲ್ಲ. ಹಾಗಲ್ಲಪ್ಪ, ಮಲಗೋ ಕೋಣೆಲಿ ಹಣದ ವ್ಯವಹಾರ ಮಾಡಬಾರ್ದು, ಲಕ್ಷ್ಮಿಗೆ ಅವಮಾನ ಆಗುತ್ತೆ. ರಾಮ ನಾರಾಯಣ ಕೇಶವ, ಸದ್ಯಕ್ಕೆ ಇದಿಷ್ಟು ಪತ್ರಕ್ಕೆ ಸೈನ್ ಹಾಕೊಡ್ತೀನಿ.
ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ಆಸ್ತಿನೂ ನಿನ್ನ ಪಾಲಿಗೆ ಬಂದಾಗೇನೆ. ಅಪ್ಪ ಹುಷಾರಾದ ಮೇಲೆ ಅವ್ರ ಕೆಲವು ಹಾಕ್ಸೋಣ, ಏನಂತೀಯ? ನನಗೆ ಹಾಕಿ ತೋಚಿತ ಹಾಗೆ ಮಾಡೋಕಂದ ಅಮ್ಮನ ನೋವಾಗಬಾರ್ದು ಅಂತ ಅದೆಷ್ಟು ಕಷ್ಟ ಪಡ್ತೀಯೋ ಕಂದ. ದೇವ್ರು ನಿನ್ನ ಸುಖವಾಗಿಟ್ಟಿಲ್ಲಪ್ಪ. ನಿನಗಿಂತ ದೇವರು ಬೇಕೇ ನಮ್ಮ. ಸೈನ್ ಆಗ್ತೀನಿ, ಆಶೀರ್ವಾದ ಮಾಡಮ್ಮ. ಆಯ್ಸ್ಮಾನ್ ಬಾ, ಆಯ್ಸ್ಮಾನ್ ಬಾ. ಯಾಕೆಂದ್ರೆ ಈ ಆಸ್ತಿನ ಪಡ್ಕೊಳ್ಳೋ ಯೋಗ್ಯತೆ ಇಲ್ಲಿರೋ ಯಾರಿಗೂ ಇಲ್ಲ. ಅದಕ್ಕೆ ಯಾರ ಬಗ್ಗೆ ಮಾತಾಡ್ತಿದ್ದೀರಾ ನೀವು? ದೇವರ ವೇಷ ಹಾಕೊಂಡು ನಿಮ್ ಮುಂದೆ ಕೂತಿದ್ಯಲ್ಲ, ಈ ದೇವದ ಬಗ್ಗೆ ನಂದಿನಿ ಮಾತಲ್ಲಿ ಹಿಡ್ತಾ ಇರ್ಲಿ. ಇಷ್ಟು ದಿನ ಏನು ಮಾತಾಡದೆ ಹಿಡಿದಿಟ್ಕೊಂಡಿದ್ದಕ್ಕೆ ಇವತ್ ಹೀಗ ಆಗ್ತಿರೋದು. ಇನ್ನು ನಾನ್ ಸುಮ್ನಿದ್ರೆ ಇವರೆಲ್ಲ ಸೇರ್ಕೊಂಡು ನಮ್ಮನ್ನ ಸಮಾಧಿ ಮಾಡ್ತಾರಷ್ಟೇ. ಹುಚ್ಚಿಡ್ದಿದ್ಯಾ ನಿಮ್ಗೆ? ಸುಮ್ನೆ ಒಳಗ್ ಹೋಗಿ. ಇಲ್ಲ, ಇವತ್ ನಾನು ಅನ್ಕೊಂಡಿದ್ನೆಲ್ಲ ಹೇಳಲೇಬೇಕು. ರೀ, ಇವ್ರು ಯಾರು ಒಳ್ಳೆಯವರಲ್ಲ. ಒಳ್ಳೆಯವ್ರ ತರ ನಟಿಸ್ತಿದ್ದಾರೆ, ನಿಮ್ಮನ್ನ ನಂಬಿಸ್ತಿದ್ದಾರೆ. ಅರ್ಥ ಮಾಡ್ಕೊಳ್ಳಿ. ನನಗ್ ಬುದ್ಧಿ ಬಂದಾಗಿಂದ ಇವ್ರ ಮಡ್ಲಲ್ಲಿ ಆಡಿ ಬೆಳೆದಿದ್ದೀನಿ. ಈಗ ನಿಮ್ಮಿಂದ ಇವ್ರ ಬಗ್ಗೆ ತಿಳ್ಕೊಬೇಕಾಗಿಲ್ಲ. ಸುಮ್ನೆ ಒಳಗಡೆ ಹೋಗಿ. ಹೋಗಲ್ಲ, ಇವತ್ ನಾನು ನಿಮ್ಗೆಲ್ಲ ಸತ್ಯ ಹೇಳಲೇಬೇಕು. ಯಾಕಮ್ಮ ನಂದಿನಿ, ನನ್ ಮೇಲೆ ನಿನಗೆ ಇಷ್ಟೊಂದು ಕೋಪ? ಆಸ್ತಿ ಕೊಡಕ್ಕಾಗಲ್ಲ ಅಂದ್ರೆ ಹೇಳ್ಬಿಡು, ನಾನ್ ಯಾವ್ದಾದ್ರು ಅನಾಥಾಶ್ರಮಕ್ಕೆ ಹೋಗ್ಬಿಡ್ತೀನಿ. ಏನಮ್ಮ ನೀನು, ಇವ್ರೇನ ತಲೆ ಕೆಟ್ಟು ಮಾತಾಡ್ತಾರೆ ಅಂದ್ರೆ ನೀನ್ ಯಾಕೆ ನೋಡ್ಕೋತೀಯ? ಇದೆಲ್ಲ ಆಸ್ತಿ ನಿಂದೆ, ಈಗಲೇ ತಗೊಂಡು. ಇಲ್ಲ, ನಾನ್ ಬಿಡಲ್ಲ. ಇದು ನೀವು ಕಷ್ಟಪಟ್ಟು ಬೆಳೆಸಿರೋ ಆಸ್ತಿ. ಇದನ್ನ ಇಂಥ ಕಟ್ಟಕರಿಗೆ, ಮೋಸಗಾರಿಗೆ, ತಿಂದು ಮನೆ ದ್ರೋಹ ಬಗ್ಗೆ ಕೊಡಕ್ ನಾನ್ ಬಿಡಲ್ಲ. ಬೇಡ ನಂದಿನಿ, ಸುಮ್ನೆ ಸಿಟ್ಟು ಬರ್ಸ್ಬೇಡಿ. ಯಾರ್ರೀ ಮೋಸಗಾರರು? ಯಾರು ದ್ರೋಹ ಬಗ್ದವರು? ಈ ನಿಮ್ಮ ಅಮ್ಮ, ನಿಮ್ ತಮ್ಮ, ಇಂಥ ಕಟ್ಟಕರು ನಿಮ್ಗೆ ಎಲ್ಲಿ ಹುಡ್ಕಿದ್ರು ಸಿಗಲ್ಲ. ನಾನು ಈ ಮನೆ ಕಾಲಿಟ್ಟಾಗಿಂದ ಒಂದೊಂದು ಹಿಂಸೆ ಕೊಟ್ಟಿರೋದ ನಂಗೆ. ಹಿಂಸೆನಾ? ಹೌದು, ನಾನ್ ಬಂದ ಹೊಸದಲ್ಲಿ ನಂಗೆ ಚಿತ್ರ ಹಿಂಸೆ ಕೊಟ್ರು. ನಮ್ಮಿಬ್ರನ್ನು ದೂರ ದೂರ ಮಾಡಕ್ ಟ್ರೈ ಮಾಡಿದ್ರು. ನೀನೊಬ್ಳು ಗಂಡ ಸತ್ತೋಳು ಅಂತ ಸಣ್ಣ ಸಣ್ಣ ವಿಷಯಕ್ಕೂ ಚುಚ್ಚಿ ಮಾತಾಡಿದ್ರು. ನಿಮ್ಮಿಂದ ದೂರ ಹೋಗು ಅಂತ ಇಂಡೈರೆಕ್ಟ್ ಆಗಿ ಪ್ರೆಷರ್ ಹಾಕಿದ್ರು. ನನ್ ಸತ್ ಹೋಗ್ಲಿ ಅಂತ ಆಸೆ ಪಟ್ರು. ಅಷ್ಟೇ ಅಲ್ಲ, ನನ್ನ ಸಾಯಿಸೋಕ್ಕೂ ಟ್ರೈ ಮಾಡಿದ್ರು. ಹೌದು, ನಾವು ಫಾರ್ಮ್ ಹೌಸಿಗೆ ಹೋದಾಗ ಅಲ್ಲಿಗೆ ಹಾವು ಬಿಡಿಸಿ ನಮ್ ಚಿಂತನ ಕೊಲ್ಲಕ್ ಟ್ರೈ ಮಾಡಿದ್ದು ಈ ನಿಮ್ಮ ಅಮ್ಮನೇ. ಅವಳನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದಾಗ ಡಾಕ್ಟರ್ಗೆ ದುಡ್ಡಿನ ಆಸೆ ತೋರಿಸಿ ಅಲ್ಲೂ ನಮ್ ಚಿಂತನ ಕೊಲ್ಲಕ್ ಟ್ರೈ ಮಾಡಿದ್ದು ಈ ನಿಮ್ಮ ಅಮ್ಮನೇ. ನೀವು ಶಬರಿಮಲೆಗೆ ಹೋದಾಗ ನನ್ನ ತುಂಬಾ ಸಲ ಸಾಯಿಸೋ ಟ್ರೈ ಮಾಡಿದ್ದು ಈ ನಿಮ್ಮ ಮಹಾತಾಯಿನೇ. ಅದ್ಯಾವುದಕ್ಕೂ ನನ್ ಜಗದೇ ಇದ್ದಾಗ ನಮ್ ಚಿಂತನ ತುಂಬಾ ಸಲ ಕೊಲ್ಲಕ್ ನೋಡಿದ್ದು ಈ ನಿಮ್ಮ ಅಮ್ಮನೇ. ಆ ಭಯಕ್ಕೆ ನನ್ ಚಿಂತನ ಪಾರ್ಥನ್ ಮನೆ ಕಳಿಸ್ದೆ. ಅಲ್ಲಿಂದ ಅವಳನ್ನ ಕಿಡ್ನಾಪ್ ಮಾಡಿಸಿ ನನ್ನನ್ನ ಇಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡಿ ಊರ್ ಬಿಟ್ಟು ಹೋಗೋಗ್ ಮಾಡಿದ್ದು ಈ ನಿಮ್ ದೇವತೆನೆ. ಇಷ್ಟು ಸಾಲದು ಅಂತ ಇವತ್ ಎದೆ ನೋವಿನ ನಾಟಕ ಆಡಿ ಎಲ್ಲ ಆಸ್ತಿನ ಹೊಡೆಯೋಗ್ ನೋಡಿ. ಸಾಕು, ಸಾಕು.
ಇನ್ನೊಂದು ಪದ ಮಾತಾಡಬೇಡಿ ನೀವು. ನಾನು ಸುಳ್ಳು ಹೇಳ್ತಿಲ್ಲ ರೀ. ಬೇಡ, ನೀವು ಅಲ್ಲದೆ ಬೇರೆ ಯಾರೇ ಆಗಿದ್ದಿದ್ರು ಕೊಂದು ಹಾಕ್ಬಿಡ್ತಿದ್ದೆ ಅವ್ರನ್ನ. ಎಷ್ಟು ಧೈರ್ಯ ರೀ ನಿಮ್ಗೆ? ನನ್ನ ತಾಯಿ ಬಗ್ಗೆ ಇಷ್ಟೊಂದು ದ್ವೇಷ ಮಾಡ್ತಿರಲ್ಲ. ಇಲ್ಲ ರೀ, ನನ್ನ ಮಾತು ನಂಬಿ. ನಾನು ಯಾವತ್ತಾದ್ರೂ ಸುಳ್ಳು ಹೇಳಿದ್ದೀನಿ? ಇವತ್ತು ಹೇಳ್ತಾ ಇದ್ದೀರಲ್ಲ, ನನ್ನ ತಾಯಿ ಹಾರ್ಟ್ ಪೇಷಂಟ್ ಆಗಿದ್ದಾರೆ, ಡಾಕ್ಟರ್ ಅವ್ರಿಗೆ ಟೆನ್ಷನ್ ಕೊಡಬೇಡಿ ಅಂತ ಹೇಳ್ತಾ ಇದ್ದೀರಿ. ಇಷ್ಟೆಲ್ಲ ಮಾತಾಡ್ತೀರಲ್ಲ, ಮನುಷ್ಯತ್ವ ಇಲ್ವಾ ನಿಮ್ಗೆ? ನನ್ನ ಜೀವನದಲ್ಲಿ ಇದುವರೆಗೂ ನಾನು ಕೇಳದೇ ಇರೋ ಮಾತನ್ನ, ನನ್ನ ಕಲ್ಪನೆಗೂ ಸಿಗದಿರೋ ವಿಷಯನ ಕತೆ ಕಟ್ಟಿ ಹೇಳ್ತಾ ಇದ್ದೀರಲ್ಲ. ಈ ತಾಯಿ ಈ ಅಮ್ಮ ಕೊಲೆ ಮಾಡೋಕೆ, ಅದು ಆ ಮಗು ಚಿಂತುನ. ಇಲ್ಲ ರೀ, ನಾನು ಹೇಳೋದಕ್ಕೆ ಬೇಡ. ನನ್ನ ಪೇಷನ್ಸ್ ಕಳ್ಕೊಳ್ಳೋದಕ್ಕಿಂತ ಮುಂಚೆ ಹೊರಟೋಗಿ ಇಲ್ಲಿಂದ, ಹೋಗಿ. ರಾಮರಾಮ, ಯಾಕಮ್ಮ ನಂದಿನಿ, ಯಾವ ಜನ್ಮದಲ್ಲಿ ನಾನು ಯಾವ ದ್ರೋಹ ಮಾಡಿದ್ದೆ ಅಂತೇಳಿ ನನ್ನ ಮೇಲೆ ಹೀಗಾಗೆ ಸಾಧಿಸ್ತಿದೀಯ? ನೀನು ಈ ಮನೆಗೆ ಬಂದಾಗ ನನಗೆ ಇನ್ನೊಬ್ಬಳು ಮಗಳು ಸಿಕ್ಕಿದ್ಲು ಅಂತ ನಾನು ಎಷ್ಟು ಸಂತೋಷ ಪಟ್ಟಿದ್ದೆ. ಆದ್ರೆ ನೀನು ನನ್ನನ್ನೇ ಕೊಲೆಗಾತಿ ಮಾಡಿಬಿಟ್ಟಿಯಲ್ಲೇ. ಅಯ್ಯೋ ಭಗವಂತ, ಈ ಆಸ್ತಿ ಇಷ್ಟೊಂದು ಕೆಟ್ಟದ, ಇದಕ್ಕೋಸ್ಕರ ಸಂಬಂಧಿಕರೇ ನಮಗೆ ಶತ್ರುಗಳಾಗ್ತಾರ? ಬೇಡ, ಇದ್ಯಾವುದೂ ನನಗೆ ಬೇಡ. ತಾಯಿ, ನನ್ನಿಂದ ನಿನಗೆ ಇಷ್ಟೊಂದು ಹಿಂಸೆ ಆಗಿದ್ರೆ ಕ್ಷಮಿಸ್ಬೇಡಮ್ಮ, ಕ್ಷಮಿಸ್ಬೇಡ. ನನ್ನಿಂದ ತಾನೇ ನಿನಗೆ ಹಿಂಸೆ ಆಗಿರೋದು. ಏನಮ್ಮ ನೀನು, ಇವ್ರೇನ ಬುದ್ಧಿಯಲ್ಲೇ ಮಾತಾಡ್ತಾರೆ ಅಂತ ನೀನ್ ಯಾಕೆ ಹೇಳ್ಬೇಕು? ನೀನ್ ಯಾಕೆ ಸಾಯ್ಬೇಕು? ಇವ್ರು ಸಾವಿರ ಹೇಳಿದ್ರು ನಾನು ನಂಬಲ್ಲ. ಹೌದು, ಸಾವಿರ ಜನ ಬಂದು ಬಾಯಿ ಪಡ್ಕೊಂಡ್ರು ನೀವು ನಂಬಲ್ಲ. ಅದ್ ಗೊತ್ತಿದ್ದಕ್ಕೆ ನಾವ್ ಇಷ್ಟು ದಿನ ಸುಮ್ಮನೆ ಇದ್ದಿದ್ದು. ಆದ್ರೆ ಈ ಮನೆ ಯಜಮಾನ್ರು ನಿಮಗ್ ಜನ್ಮ ಕೊಟ್ಟು ತಂದೆ ಬಂದು ಹೇಳಿದ್ರೆ ಆಗ್ಲಾದ್ರೂ ನಂಬ್ತೀರಾ? ಅಪ್ಪನ ಅಪ್ಪ ಏನ್ ಹೇಳ್ತಾರೆ? ನೂರಾರು ಸತ್ಯ ಇದೆ ಅವರೊಳಗೆ. ನಿನ್ನೆ ಮೊನ್ನೆ ಬಂದಿರೋ ನನ್ಗಲ್ಲ, ಹುಟ್ಟಿದಾಗಿಂದ ಇದೇ ಮನೇಲಿರೋ ನಿಮ್ಗೂ ಗೊತ್ತಿಲ್ದಿರೋ ಸತ್ಯ ಅವ್ರಿಗೆ ಗೊತ್ತಿದೆ. ಅವ್ರು ಅದನ್ನೆಲ್ಲ ಬಾಯಿ ಬಿಟ್ರೆ ಇವ್ರ ಯೋಗ್ಯತೆ ಎಲ್ಲ ಆಚೆಗೆ ಬರುತ್ತೆ ಅಂತ ಅವರನ್ನ ಹುಚ್ಚರನ್ನಾಗಿ ಮಾಡಿದ್ದಾರೆ. ಬಾಯಿ ಮುಚ್ಚಲಿ ಸಾಕು, ಮತ್ತೆ ಅಣ್ಣಂಗೆ ಹರ್ಟ್ ಮಾಡ್ತಾ ಇದೀರ ನೀವು. ನಿಮ್ಮ ಸಮರ್ಥನೆ ಮಾಡ್ಕೊಳಕ್ಕೋಸ್ಕರ ನಮ್ಮಪ್ಪನ ವಿಷಯ ಯಾಕೆ ತರ್ತೀರಾ? ಅದನ್ನ ತರದೇ ಇದ್ರೆ ನಿಮ್ ನಿಜವಾದ ಯೋಗ್ಯತೆ ಆಚೆಗೆ ಬರಲ್ಲ. ನೀವು ನಿಮ್ಮಮ್ಮ ನಿಜವಾಗ್ಲೂ ಸತ್ಯವಂತರೇ ಆಗಿದ್ರೆ, ನೀಯತ್ತು ನಿಜಾಯಿತಿ ಅನ್ನೋದು ನಿಮ್ಮೊಳಗಡೆ ಇದ್ರೆ, ಮಾವಯ್ಯ ಹುಷಾರಾಗೋವರೆಗೂ ಕಾದು ಆಮೇಲೆ ಆಸ್ತಿ ಪಡ್ಕೊಳ್ಳಿ ನೋಡೋಣ. ಯಾಕೆ ಸುಮ್ಮನಾಗ್ ಬಿಟ್ರಿ ನೋಡಿದ್ರ? ನಿಮ್ ದೇವತೆ ನಿಜವಾದ ಯೋಗ್ಯತೆ ಈಗ್ಲಾದ್ರೂ ಗೊತ್ತಾಯ್ತಾ?